ಕಾರ್ಯಕ್ರಮದ ವಿವರ. ವಜಗೊಂಡ ಸಾರಿಗೆ ನೌಕರರ ಮೂರನೇ ಹಂತದ ಆಹಾರ ಕಿಟ್ ವಿತರಣೆಯನ್ನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಹನುಮಂತರಾಯಪ್ಪ ಹಾಗೂ ಕುಸುಮಾ ಹನುಮಂತರಾಯಪ್ಪರವರ ನೇತೃತ್ವದಲ್ಲಿ ಆಹಾರ ಕಿಟ್ ಅನ್ನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಉದಯ್ ಕುಮಾರ್, ಮಲ್ಲಿನಾಥ್ ಗೌಡ, ಪೊಲೀಸ್ ಪಾಟೀಲ್, ಎಸ್ ಕುಮಾರ್, ವಿಠಲ್ ಕುಮಾರ್ ಹಿಂಡಿ, ನಾಗರತ್ನ, ನಟರಾಜ್ ಇತರರು ಸೇರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. 13-14 ವರ್ಷ ಕೆಲಸ ಮಾಡಿ ರಾಜೀನಾಮೆ ಕೊಟ್ಟು ಈ ಸಮಾಜ ಸೇವೆಗೆ ಅಂತೇಳಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀನಿ. ನಾನು ಬಹುಶಃ ನನ್ನ ಜೀವನದಲ್ಲಿ ಏನಾದರೂ ತಿರುವುಗಳಿಗೆ ಬಂದಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿ ಹೇಗೆ ನಡ್ಕೋಬೇಕು, ಹೇಗಿದ್ರೆ ಜನ ನಮ್ಮನ್ನ ಪ್ರೀತಿಸ್ತಾರೆ ಅಂತಕ್ಕಂಥದ್ದನ್ನ ಕಲಿತಿದ್ದೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕಾರ್ಮಿಕನಾಗಿ. ಅದು ಕಲಿಸಿದಂತ ಪಾಠ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸೊ ನಾನು ಒಬ್ಬ ಕಾರ್ಮಿಕನಾಗಿ ಇದ್ದಂತಹ ಸಂದರ್ಭದಲ್ಲಿ ಕಾರ್ಮಿಕರ ನೋವು ನಲಿವುಗಳನ್ನ ಕಷ್ಟ ಸುಖಗಳನ್ನ ಬಲ್ಲವನಾಗಿ ಇವತ್ತು ಕಾರ್ಮಿಕರು ಇಂತಹ ಸಮಸ್ಯೆನಲ್ಲಿದ್ದಂತ ಸಂದರ್ಭದಲ್ಲಿ ಮಿತ್ರ ಉದಯ್ ಕುಮಾರ್ ಅವರು ಬಂದು ನನ್ನಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ನಾನು ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನಪ್ಪ ಅಂತ ಹೇಳಿ ಇವತ್ತು ನನ್ನ ಕೈಲಾದ ಮಟ್ಟಿಗೆ ಅಲ್ಪ ಸಹಾಯವನ್ನ ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕಾರ್ಮಿಕರ ಎಲ್ಲ ಸಮಸ್ಯೆಗಳು ಬಗೆಹರಿದು ಅವರೂ ಸಹ ಈ ಸಮಾಜದಲ್ಲಿ ಗೌರವದಿಂದ ಬಾಳ್ತಕ್ಕಂಥ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣವಾಗಲಿ, ಸರ್ಕಾರ ತನ್ನ ಹಠವನ್ನು ಬಿಟ್ಟು ವಜಾಗೊಂಡಂಥ ಎಲ್ಲ ನೌಕರರನ್ನ ಪುನಃ ಕೆಲಸಕ್ಕೆ ತೆಗೆದುಕೊಂಡು ಈ ಸಮಾಜದಲ್ಲಿ ಅವರೂ ಸಹ ನೆಮ್ಮದಿಯಿಂದ ಬದುಕುವಂತ ಜೀವನ ಆಗಲಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ. ಸಾರಿಗೆ ಸಂಸ್ಥೆ ಹಾಗೂ ಸಾರಿಗೆ ಸಂಸ್ಥೆ ನೌಕರರು ಅಂದ್ರೆ ಸ್ವಲ್ಪ ಹೃದಯಕ್ಕೆ ಹತ್ರವಾದಂತವ್ರು. ಯಾಕಂತಂದ್ರೆ ನನ್ನ ತಂದೆ ಕೂಡ ಅದೇ ಸಂಸ್ಥೆಯಲ್ಲಿ ಕಂಡಕ್ಟರ್ ವೃತ್ತಿಯನ್ನ ಮಾಡ್ತಾ ಇದ್ದಂತವ್ರು. ಸೊ ಏನೇ ಮರ ಎಷ್ಟೇ ದೊಡ್ಡದಾದ್ರೂ ಬೇರುಗಳನ್ನ ಮರಿಬಾರ್ದಂತೆ. ಸೊ ನಮ್ಮ ತಂದೆ ಕೂಡ ಅದೇ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ವೃತ್ತಿ ಸೇವೆ ಸಲ್ಲಿಸ್ತಾ ಇದ್ರು. ಸೊ ಇವತ್ತು ಅದೇ ಸಾರಿಗೆ ಸಂಸ್ಥೆಯ ನೌಕರರು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಕೈಲಾದಷ್ಟು ಸಹಾಯನ, ಒಂದು ಸಣ್ಣ ಅಡಿಲು ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಏನು ನೌಕರರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಅವ್ರು ಏನ್ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದೆಲ್ಲವೂ ನಿವಾರಣೆ ಆಗ್ಲಿ ಅಂತ ಹೇಳಿ ನಮ್ಮ ಸಣ್ಣ ಒಂದು ಸಹಾಯವನ್ನ ಅವ್ರಿಗೆ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಮತ್ತು ನಮ್ಮ ತಂಡ ಏನು ಚಾಲನೆ ನೀಡಿದಾಗ ನಾವು ಹಲವಾರು ಜನನ ಅಪ್ರೋಚ್ ಮಾಡಿದ್ವಿ. ಆದ್ರೆ ಅದರಲ್ಲಿ ಅತ್ಯಂತ ಪ್ರಥಮ ಬಾರಿಗೆ ಬಹಳ ಮನದಾಳದಿಂದ ಮನಸ್ಫೂರ್ತಿಯಿಂದ ಸ್ಪಂದಿಸಿದಂತವರು ನಮ್ಮ ಕುಸುಮ ಮೇಡಮ್ ಅವರು ಮತ್ತು ನಮ್ಮ ಹನುಮಂತರಾಯಪ್ಪ ಸರ್ ಅವರು. ಯಾಕೆಂದ್ರೆ ಅವರಿಗೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದ್ರಿಂದ, ಸೇವೆ ಸಲ್ಲಿಸಿರೋದ್ರಿಂದ ಅವ್ರಿಗೆ ನೌಕರರ ಕಷ್ಟ ಮತ್ತು ಅವರ ಸುಖಗಳು ಅವ್ರಿಗೆ ಇದ್ದಿರೋದ್ರಿಂದ ಅನುಭವ ಇರೋದ್ರಿಂದ ಇವತ್ತು ಒಂದು ಕಷ್ಟದ ಸಂದರ್ಭದಲ್ಲಿ ಅವರು ನಮ್ಮ ನೌಕರರ ಕಷ್ಟಕ್ಕೆ ಸ್ಪಂದಿಸಿದ್ದು ನಿಜಕ್ಕೂ
ನಾವು ಬಹಳ ಅವ್ರಿಗೆ ಋಣಿಯಾಗಿದ್ದೀವಿ. ಯಾಕೆಂದ್ರೆ ಇಂಥ ಒಂದು ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸೋದು, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಜನಗಳಿಗೆ ಸ್ಪಂದಿಸೋದು ಅಷ್ಟು ಸಣ್ಣ ವಿಷಯ ಅಲ್ಲ. ಅಂಥದ್ರಲ್ಲಿ ಇಷ್ಟು ಒಂದು ದೊಡ್ಡ ಸಮೂಹಕ್ಕೆ ಒಂದು ಆಸರಿಯಾಗಿ ನಿಂತಿದ್ದಾರೆ. ಮೇಡಮ್ನವ್ರಿಗೆ ಮತ್ತು ನಮ್ಮ ಹನುಮಂತರಾಯಪ್ಪ ಸರ್ ಅವ್ರಿಗೆ ನಾವು ಎಂದಿಗೂ ನಾವು ಕೃತಜ್ಞತೆಯಾಗಿದ್ವಿ. ಮೇಡಮ್ ಅವರು ಈ ಸಮಾಜದ ಬದಲಾವಣೆಗೆ ಮತ್ತು ಅಭಿವೃದ್ಧಿಗೆ ಬಹಳ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಅಭಿವೃದ್ಧಿಗೆ ಮತ್ತು ಅವರ ಏನು ಬದಲಾವಣೆ ಬರುವಕ್ಕೆ ಏನು ಹೋರಾಡ್ತಾ ಇದ್ದರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಅವ್ರ ಜೊತೆ ನಾವು ಇದೀವಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಸಾರಿಗೆ ನೌಕರರ ಪರವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಸಾರಿಗೆ ನೌಕರಿಗೆ, ವಜಾಗೊಂಡ ನೌಕರಿಗೆ ಇವತ್ತು ನಮ್ಮ ಕುಸುಮಾ ಮೇಡಮ್ ಅವರು ಮತ್ತು ನಮ್ಮ ಹನುಮಂತರಾಯ್ ಸರ್ ಅವರು, ಯಾಕಂದ್ರೆ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಡಕ್ಟರ್ ಆಗಿ ಇವತ್ತಿನ ದಿವಸ ಅವರು ನಮಗೆ ಎಲ್ಲ ನಮ್ಮ ಸಾರಿಗೆ ಸಿಬ್ಬಂದಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದಾರೆ ಅಂದ್ರೆ ಅದು ನಮ್ಮ ಬಹಳ ಹಿಂದೆ ಹಿರಿಯರ ಪುಣ್ಯ ಅಂತ. ಹಂಗ ಹಿರಿಯರ ಪುಣ್ಯ ಇದ್ದಂಗೆ ಇವಾಗ ನಮ್ಮ ಕಂಡಕ್ಟರ್ ಆಗಿರ್ತಕ್ಕಂಥ ಹನುಮಂತರಾಯ್ ಸರ್ ಅವರು ಬಹಳ ನಮ್ಮ ಸಾರಿಗೆ ನೌಕರಿಗೆ ಹೆಚ್ಚಿನ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ಕೆಂಪೇಗೌಡ ಅಕ್ಕನವರ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೀನಿ, ಮಲ್ಲಿನಾಥಗೌಡ ಪೊಲೀಸ್ ಪಾಟೀಲ್. ಹಾಗೂ ರೀತಿಯಾಗಿ ನಮ್ಮ ಕುಸುಮಾ ಮೇಡಮ್ ಅವರು ಈಗಿನ ಮುಂದಿನ ಯುವ ನಾಯಕಿ, ಇವರು ಇನ್ನೂ ಹೆಚ್ಚಿನ ಶಕ್ತಿ ದೇವರು ಭಗವಂತ ಕೊಡಲಿ ಅಂತೇಳಿ ಅವರಿಗೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ಸಾರಿಗೆ ನೌಕರಿಗೆ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಅವರು ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ.